ನಮಸ್ತೆ ಗೆಳೆಯರೇ, ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಶಾಲೆಗಳು, ಲಕ್ಷಾಂತರ ಮಕ್ಕಳು ಓದುತ್ತಿರುತ್ತಾರೆ. ಶಾಲೆ ಅಂದರೆ ನೇ ಜೀವನ, ಹುಟ್ಟಿದ ಮೇಲೆ ಶಾಲೆ ಇದ್ರೇ ಸಾರ್ಥಕ ಅನ್ನುವ ಭಾವನೆ ಎಲ್ಲರ ತಲೆಗೂ ಇಳಿದು ಬಿಟ್ಟಿದೆ. ಹೀಗಿರುವಾಗ ಇವಾಗ SSLC ರಿಸಲ್ಟ್ ಸಮಯ, PUC ರಿಸಲ್ಟ್ ಸಮಯ. ಹಿಂದೆ ನಮ್ಮ ಕಾಲದಲ್ಲಿ SSLC ಫೇಲ್ ಆದರೆ ಮಾತ್ರ ನದಿ ತೀರಗಳಲ್ಲಿ, ಸಮುದ್ರ ತೀರಗಳಲ್ಲಿ, ಬಾವಿಗಳ ಹತ್ತಿರ ಎಲ್ಲ ಯಾರಾದರೂ ಒಬ್ಬರು ಕಾವಲಿರೋರು. ಯಾಕಂದರೆ ಫೇಲ್ ಆದ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋ ಭಯದಿಂದ. ಈಗ ಫೇಲ್ ಆಗದಿದ್ದರೂ, ಅವ್ರು ಅಂದುಕೊಂಡಷ್ಟು ಪರ್ಸೆಂಟೇಜ್ ಬರೆದಿದ್ದರೂ ಆತ್ಮಹತ್ಯೆಯ ಸಂಭಾವ್ಯತೆ ಜಾಸ್ತಿಯಾಗಿದೆ. ಈ ಒಂದು ಮನೋಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ಮತ್ತು ಈ ಮಾತಿಗೂ ಇವಾಗ ತೋರಿಸ್ತಾ ಇರುವಂತಹ ಈ ವಿಡಿಯೋಗೂ ಏನು ಸಂಬಂಧ ಅಂತ ಅನ್ಕೋತಾ ಇದ್ದೀರಲ್ಲ. ಈ ಮನೆಯನ್ನು ಮಾಡ್ತಾ ಇರುವಂಥ ಮಗು ಹೆಸರು ಸಂಹಿತಾ ಅಂತ. ಈ ಮಗು 6ನೇ ತರಗತಿಯಲ್ಲಿ ಇತ್ತು. ಈ ಮಗು ಒಂದು ದಿವಸ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದಬೇಕಾದ್ರೆ ಒಂದು ಘಟನೆ ನಡೀತು. ಹತ್ತಿರದ ಶಾಲೆ ಮುಂಬೈ, ಶಾಲೆಯ ಟೀಚರು ಮನೆಗೆ ಫೋನ್ ಮಾಡಿದ್ರು. ಅವರು ಫೋನಲ್ಲಿ ಅಳ್ತಾ ಇದ್ರು. ಯಾಕಮ್ಮ ಅಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಏನಿಲ್ಲ ಸುಮ್ಮನೆ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರು. ನಿಮಗೆ ಇವನ ಪರಿಚಯ ಹೇಗೆ ಅಂದರೆ, ಏನಿಲ್ಲ ನಿಮ್ಮ ಮಗಳು ಸಂಹಿತಾ ಇದ್ದಾಳಲ್ಲ, ಅವಳು ನಮ್ಮ ಶಾಲೆಯಲ್ಲೇ ಇರೋದು. ಇವತ್ತು ನನ್ನಿಂದ ಒಂದು ತಪ್ಪು ನಡೆದುಬಿಟ್ಟಿದೆ. ಏನಂದರೆ ಒಂದು ಹುಡುಗನ ನನ್ನ ಹೋಮ್ವರ್ಕ್ ಮಾಡಿಲ್ಲ ಮತ್ತು ತುಂಬ ಸತಾಯಿಸ್ತಿದ್ದ ಅಂತ ಸಿಕ್ಕಾಪಟ್ಟೆ ಹೊಡೆದುಬಿಟ್ಟೆ. ಆವಾಗ ನಿಮ್ಮ ಮಗಳು ಎದ್ದು ನಿಂತ್ಕೊಂಡು, ಟೀಚರ್ ಆ ರೀತಿ ಹೊಡಿಬಾರ್ದು, ಆ ರೀತಿ ಹೊಡೆದ್ರೆ ಅದರ ಪರಿಣಾಮ ನಿಮಗೆ ಗೊತ್ತೇ, 6 ತಿಂಗಳ ಕಠಿಣ ಸಜೆ ಆಗಬಹುದು, ಆದುದರಿಂದ ಹೊಡೆಯುವುದು ಒಳ್ಳೆಯದಲ್ಲ ಅಂತ ಹೇಳಿದೆ. ಅದಕ್ಕೆ ನಿನಗೂ ಹೊಡಿತೀನಿ ಅಂತ ಟೀಚರ್ ಹತ್ತಿರ ಬಂದ್ರಂತೆ. ಅದಕ್ಕೆ ಈ ಮಗು ಹೇಳ್ದಂತೆ, ನನಗೂ ಹೊಡೀರಿ, ಆದರೆ ಅವನಿಗೆ ಹೊಡಿಬೇಡಿ ಅಂತ ಹೇಳ್ತಿದ್ದೆ. ಅದಕ್ಕೆ ಟೀಚರ್, ಯಾಕೆ ನಿನಗೆ ಹೊಡಿಯೋದಾದರೆ ಸುಮ್ಮನಿದೆಯಾ ಅಂದರೆ, ಇಲ್ಲ ನಮ್ಮಪ್ಪ ಹೇಳಿಕೊಟ್ಟಿದ್ದಾರೆ, ನಿನಗೂ ಹೊಡೆದ್ರೆ ಸಹಿಸ್ಕೋ, ಬೇರೆಯವ್ರಿಗೆ ಹೊಡೆದ್ರೆ ಪ್ರತಿಸ್ಪಂದಿಸು, ಪ್ರತಿಕ್ರಿಯಿಸು ಅಂತ ಹೇಳಿದೆಯಂತೆ. ಅದಕ್ಕೆ ಇನ್ನು ಅಯ್ಯೋ ಇದು ತುಂಬ ದೊಡ್ಡ ಮ್ಯಾಟ್ರ್ ಆಗೋಗುತ್ತಲ್ಲ ಅಂತ ಟೀಚರ್ ಫೋನ್ ಮಾಡಿದ್ರಂತೆ. ಆಯಿತು, ಏನು ಪರವಾಗಿಲ್ಲ ಬಿಡಮ್ಮಿ, ತಪ್ಪು ಮಾಡಿದ್ರೆ ಹೊಡೆದಿದ್ರಿ, ಆದರೆ ಇನ್ನು ಮುಂದೆ ಮಕ್ಕಳನ್ನು ಹೊಡಿಬಾರ್ದು, ಅದು ನಮ್ಮ ಸರ್ಕಾರದ ನಿಯಮಗಳಲ್ಲಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟ. ಅದಾದ ನಂತರ ಶಾಲೆಯಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಡಿಸ್ಟರ್ಬ್ ಆಯ್ತಂತೆ. ಯಾಕಂದರೆ ತುಂಬ ಜನ ಮಕ್ಕಳು, ನೀನು ಒಳ್ಳೆ ಕೆಲಸ ಮಾಡಿದೆ, ಇವಾಗೊಮ್ಮೆ ಯಾರೂ ಹೊಡಿತಾ ಇಲ್ಲ ಶಾಲೆಯಲ್ಲಿ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳು ತುಂಬ ಸ್ವಲ್ಪ ಪ್ರವರ್ತನೆಯಲ್ಲಿ ವ್ಯತ್ಯಾಸ ಆಗಿ ಪ್ರಿನ್ಸಿಪಾಲ್ ಅವ್ರಿಗೆ ಕೋಪ ಬಂದು, ಪ್ರೇಯರ್ ಮಾಡುವಾಗ ಮಗುನ ಗದರಿದ್ದಾರೆ, ಏನು ನಿನ್ನ ಹೀರೋಯಿನ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ, ಇನ್ನು ಮುಂದೆ ನಾವು ತಪ್ಪು ಮಾಡಿದವ್ರನ್ನ ಹೊಡೆದೇ ಹೊಡಿತೀವಿ, ಅದು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂದಾಗ, ನಿನಗೆ ಅಷ್ಟು ಅಹಂಕಾರ ಇದ್ದರೆ ಶಾಲೆ ಬಿಟ್ಬಿಡು ಅಂದರೆ, ಸರಿ ನಾನು ಶಾಲೆ ಬಿಡ್ತೀನಿ ಅಂತಂತ ಈ ಮಗು. ಅದಕ್ಕೆ ಅವ್ರ ಪ್ರಿನ್ಸಿಪಾಲ್ ಇವನನ್ನು ಕರೆಸಿದ್ರು, ಈ ಮಗು ಹೀಗೆ ಮಾತಾಡ್ತಾ ಇದೆ, ಒಂದು ವೇಳೆ ಶಾಲೆ ಬಿಟ್ಟರೆ ಏನು ಮಾಡುತ್ತೆ ಅಂತ ನೀವಾದರೂ ಬುದ್ಧಿ ಹೇಳಿ ಅಂದರೆ, ಇರಲಿ ಆ ಮಗುಗೆ ಶಾಲೆ ಬಿಡಬೇಕು ಅಂದರೆ ಬಿಟ್ಟು ಹೋಗಲಿ, ಪರವಾಗಿಲ್ಲ ನಮಗೆ TC ಕೊಡಿ ಅಂತ ಕೇಳಿದ ಇವನು. ಅದಕ್ಕೆ ಆ ಮಗು ನನ್ನ ಪ್ರಿನ್ಸಿಪಾಲ್ ಕೇಳಿದ್ರು, ನಿನ್ನ ಭವಿಷ್ಯ ಹಾಳಾಗುತ್ತೆ, ಶಾಲೆ ಬಿಟ್ಟರೆ ಏನು ಮಾಡ್ತೀಯ ಅಂದಾಗ, ಆ ಮಗು ನಾನು ಶಾಲೆ ಮಾತ್ರ ಬಿಡ್ತೀನಿ, ಆದರೆ ಎಜುಕೇಷನ್ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ ಬಂದುಬಿಡ್ತು. ಅದಾದ ನಂತರ ಮಗು ತನ್ನದೇ ಆದ ಗೂಗಲಲ್ಲಿ ರಿಸರ್ಚ್ ಮಾಡಿಕೊಂಡು ತಾನೇ ಇಂಥ ಪ್ರಾಜೆಕ್ಟ್ಸ್ ಮಾಡಿಕೊಂಡು, ಸಂಹಿತಾ ಆ ವಿಂಡೋ ತೆಗೆದು ತೋರಿಸಮ್ಮಿ, ನೋಡಿ ವಿಂಡೋ ಈ ಕಡೆ ಬಾಗಿಲು ತೆಗೆದು ತೋರಿಸಮ್ಮ. ಹೀಗೆ ಅನೇಕ ವಿಚಾರಗಳಲ್ಲಿ ಆಸಕ್ತಿ ತೋರಿಸ್ತಾ, ನೋಡಿ ಇದು ಒಳಭಾಗ, ಮನೆಯ ಒಳಭಾಗ. ಹೀಗೆ ಏನೋ ಒಂದು ಮಾಡ್ತಾ, ಅಧ್ಯಯನ ಮಾಡ್ತಾ, ಗೂಗಲ್ಲೇ ಗುರು ಅಂತ ತಿಳ್ಕೊಂಡು ಈ ಮಗು. ಸಂಹಿತಾ ನಮಸ್ತೆ ಹೇಳಮ್ಮ. ನಮಸ್ತೆ. ಹೀಗೆ ಏನೋ ಒಂದು ಮಾಡ್ತಾ ಇದೆ, ಆದರೆ ಈ ವಿಚಾರ ಯಾಕೆ ಇವಾಗ ಹೇಳಿದ್ದು ಅಂದರೆ, ತುಂಬ ದುಃಖದ ಸಂಗತಿ ಅಂದರೆ, ನಿನ್ನೆ ಫೇಸ್ಬುಕ್ಕಲ್ಲಿ ಒಂದು ತಂದೆ ಮಗಳನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಇರೋದು, ಮಗಳು SSLC ರಿಸಲ್ಟ್ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಕರುಳು ಚುರ್ರ ಎನ್ನುವ ಘಟನೆ ತಲೆಯಿಂದ ಹೋಗ್ತಾನೇ ಇಲ್ಲ. ಈ ವಿಚಾರ ನಿಮ್ಮ ಹತ್ರ ಹೇಳಲೇಬೇಕಾದ ಪರಿಸ್ಥಿತಿ ಬಂತು. ದಯವಿಟ್ಟು ಪೋಷಕರೇ, ಪ್ರತಿಯೊಂದು ಮಗುವನ್ನು ಈ ಪ್ರಕೃತಿ ಏನೋ ಒಂದು ಕಾರಣಕ್ಕಾಗಿ ಸೃಷ್ಟಿ ಮಾಡಿರುತ್ತೆ.
ಆ ಪ್ರಕೃತಿಯನ್ನ ನಂಬಿ ನೀವು. ಯಾರು ಈ ಜಗತ್ತಿನಲ್ಲಿ ಇನ್ನೊಬ್ಬರಿಗೆ ಭಾರವಾಗುವುದಿಲ್ಲ. ಸಕಾರಣ ಓದುವ ಮಕ್ಕಳನ್ನು ಯಾರು ಓದದಂತೆ ಮಾಡಲಾಗುವುದಿಲ್ಲ. ಅಂಬೇಡ್ಕರ್ ಅವರು ಓದುವ ವಾತಾವರಣವೇ ಇರಲಿಲ್ಲ. ಆ ಮಗು ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟು ಓದಿದೆ ಅಂತ ಅವರ ಜೀವನ ಚರಿತ್ರೆ ಓದಿ. ಇವನು ಮುಂಬೈ ಬಂದಿದ್ದೆ ಈ ಮಹಾಪುರುಷರ ಜೀವನವನ್ನು ಅಧ್ಯಯನ ಮಾಡಲಿಕ್ಕೆ. ಸಾವರ್ಕರ್ ಆಗಲಿ, ಅಂಬೇಡ್ಕರ್ ಆಗಲಿ, ಇಲ್ಲಿ ಬಾಲಗಂಗಾಧರ ತಿಲಕ್ರಾಗಲಿ ಹೇಗೆ ಅವರು ಬದುಕಿದ್ರು, ಮೆಡ್ರಾಸ್ಗೆ ಹೋಗಿದ್ದ ಶ್ರೀನಿವಾಸ ರಾಮಾನುಜನ್ ಹೇಗೆ ಅಧ್ಯಯನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ. ಹೀಗೆ ಓದುವ ಮಕ್ಕಳನ್ನು ಓದದ ಹಾಗೆ ಮಾಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಓದದ ಮಕ್ಕಳನ್ನು ಓದುವಂತೆ ಮಾಡಲು ಯಾವ ಪ್ರಪಂಚದ ಬೆಸ್ಟ್ ಯೂನಿವರ್ಸಿಟಿಗೂ ಆಗೋದಿಲ್ಲ. ಹಾಗೇನಾದರೂ ಇದ್ದಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಯಾಕೆ ತಗೋಬೇಕಾಗಿತ್ತು? ಯಾವುದೇ ಮಗುವನ್ನು ಕೊಡಿ, ನಾವು ಫೈನಲ್ ಪ್ರಾಡಕ್ಟ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದಲ್ಲ ಅವರು. ಆದ್ದರಿಂದ ನಮ್ಮ ತಲೆಯಿಂದ ಓದುವ ಮಕ್ಕಳನ್ನು ಓದಲು ಎನ್ಕರೇಜ್ ಮಾಡೋದನ್ನು ಕಲಿಯೋಣ. ಓದದ ಮಕ್ಕಳನ್ನು ಅವ್ರಿಗೆ ಇಷ್ಟದ ಫೀಲ್ಡಲ್ಲಿ ಹೋಗೋಕೆ ಬಿಡೋಣ. ಈಗಲೇ ನಮಗೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಮಾಡುವವರ ಕೊರತೆ ತುಂಬ ಇದೆ. ಅನೇಕ ವಿಚಾರಗಳ ಕೊರತೆ ಇದೆ. ನಮ್ಮ ದೇಶದಲ್ಲಿ ಮಕ್ಮಲ್ ಬಟ್ಟೆ ನೇಯ್ತಾ ಇದ್ರು. ಒಂದು ಬೆಂಕಿಪಟ್ಟಣದಲ್ಲಿ ಒಂದು ಸೀರೆ ಇಡುವಷ್ಟು ಚಾಕಚಕ್ಯತೆ ಇತ್ತು. ನಮ್ಮ ದೇಶದ ಶಿಲಾ ಕೆತ್ತನೆಗಳು, ಶಿಲ್ಪಶಾಸ್ತ್ರ ಹೇಗಿತ್ತು ಅಂತ ನೀವು ಹಳೆಯ ದೇಗುಲಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮೊನ್ನೆ ತಾನೇ ನೋಡಿದ ಇಕ್ಕೇರಿಯ ದೇಗುಲದಲ್ಲಿ ಆ ಸ್ತಂಭದಿಂದ ಸ್ತಂಭಕ್ಕೆ ಇರುವ ಅಕ್ಯುರೇಸಿನ ಬ್ರಿಟಿಷ್ ಕೂಡ ಅಪ್ರಿಷಿಯೇಟ್ ಮಾಡಿ ಅವರ ಟೇಪ್ನ ಅದಕ್ಕೆ ಹೋಲಿಸಿಕೊಂಡ್ರಂತೆ. ಹೀಗಿರುವಂತಹ ದೇಶ ನಮ್ಮದು. ಓದದ ಮಕ್ಕಳು ಹಾಳಾಗುತ್ತಾರೆ ಅನ್ನುವ ಭಾವನೆ ತಲೆಯಿಂದ ತೆಗೆದು ಬಿಡಿ. ಒಂದು ವೇಳೆ ನಿಮಗೆ ಇಬ್ಬರು ಮಕ್ಕಳಿದ್ದರೆ ಒಬ್ಬ ಓದ್ಬೋದು, ಇನ್ನೊಬ್ಬರು ಓದದೇ ಇರ್ಬೋದು. ಓದುವ ಮಗುವೇ ಚೆನ್ನಾಗಿ ಬದುಕತ್ತೆ, ಓದದ ಮಗು ಬದುಕೋದಿಲ್ಲ ಅನ್ನೋದಕ್ಕೆ ನಮ್ಮ ದಿನನಿತ್ಯದ ಜೀವನದ ಅನೇಕ ಉದಾಹರಣೆಗಳು ನಮಗೆ ಬರುತ್ತೆ, ನಮಗೆ ಗೋಚರವಾಗುತ್ತೆ. ನಮ್ಮ ಶಾಲೆಯ ಸಹಪಾಠಿಗಳು ಎಷ್ಟೋ ಜನ ನೀವೇ ನೋಡಿ, ಓದಿರೋರಿಗಿಂತ ಓದದೇ ಇರೋರು ಚೆನ್ನಾಗಿರುವಂತಹ ಘಟನೆಗಳು ನೋಡಿದಿರಿ. ಇವನ ಜೀವನದಲ್ಲೇ ಒಬ್ಬ ಜ್ಯೋತಿಷಿಯಾಗಿ ಒಂದು ಸಲ ಮೆಡಿಕಲ್ ಸ್ಟೇಟ್ ರ್ಯಾಂಕ್ ಬಂದವರು ಜೀವನಾಂಶವೇ ಇಲ್ಲದೆ ಪೇಷಂಟ್ಸ್ ಕೂಡ ಬರದೆ ಇವನ ಹತ್ರ ಬಂದು ದುಃಖ ತೋಡಿಕೊಂಡ ಘಟನೆಗಳು ನೋಡಿದ್ದೀನಿ. ಅದೇ ಆತನ ಕ್ಲಾಸ್ಮೇಟ್ 3 ಸಲ ಫೇಲ್ ಆಗಿ ಡಾಕ್ಟರ್ ಆಗಿ ಸಿಟಿಗೆ ಬೆಸ್ಟ್ ಡಾಕ್ಟರ್ ಆಗಿರೋದು ಕಂಡು ಬರುತ್ತೆ. ಯೋಚಿಸಿ ದಯವಿಟ್ಟು, ಮಕ್ಕಳನ್ನು ಇಷ್ಟೇ ಮಾರ್ಕ್ಸ್ ತೆಗಿ ಅಷ್ಟೇ ಮಾರ್ಕ್ಸ್ ತೆಗಿ ಅನ್ನೋದಕ್ಕಿಂತ ಓದುವುದರ ಪರಿಣಾಮ ಏನು, ನಿನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ನೀನು ಯಾವುದ್ರಲ್ಲಿ ಮೇಲ್ ಬರ್ತೀಯ ಅನ್ನುವ ವಿಚಾರಗಳನ್ನು ಹೇಳೋದು ಒಳಿತು. ತುಂಬ ಘಟನೆಗಳಲ್ಲಿ ನಮಗೆ ಗೊತ್ತಾಗತ್ತೆ ಯಾವ್ದು ಸರಿ ಯಾವ್ದು ತಪ್ಪು. ಯೋಚಿಸಿ ನೋಡಿ ಗೆಳೆಯರೇ, ನಾವು ಇವಾಗ ಸುಭದ್ರವಾಗೋಣ. ಸುತ್ತಮುತ್ತಲ ಮಕ್ಕಳಲ್ಲಿ ಈ ಮನೋಭಾವವನ್ನು ತುಂಬೋಣ. ನಮಗೆ ಬೇಕಾಗಿರೋದು ಕಲಾವಂತಿಕೆ, ಅದಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಆತನ ಕೆಲಸ, ಆಕೆಯ ಕೆಲಸದಲ್ಲಿರೋ ನೈಪುಣ್ಯತೆ ಬೇಕು. ಒಬ್ಬ ಕಲಾವಿದ ಒಂದು ಚಿತ್ರ ಬರೆದ್ರೆ ಸರ್ಟಿಫಿಕೇಟ್ ನೋಡಿ ಆ ಚಿತ್ರವನ್ನು ಮೆಚ್ಚಬೇಕಾಗಿಲ್ಲ. ಆ ಚಿತ್ರನೇ ನಮ್ಮ ಕಣ್ಣು ತುಂಬಿದಾಗ ಅದೇ ದೊಡ್ಡ ಸರ್ಟಿಫಿಕೇಟ್ ಆಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನು ಮುಂದೆ ಸರ್ಟಿಫಿಕೇಟ್ಗೆ ಬೆಲೆ ಕಡಿಮೆ ಆಗುತ್ತೆ, ಚಾಕಚಕ್ಯತೆಗೆ ಬೆಲೆ ಜಾಸ್ತಿ ಆಗುತ್ತೆ. ನಮ್ಮ ಮಕ್ಕಳಲ್ಲಿ ಆ ಚಾಕಚಕ್ಯತೆ ತುಂಬುವ ಹಾಗೆ ಹುರಿದುಂಬಿಸೋಣ. ಶಾಲೆ ಅಂದರೆ ಹಿಂದೆ ಒಂದು ಫಾರ್ಮುಲಾ ಇತ್ತು. ಫುಟ್ಬಾಲ್ ಕೋರ್ಟ್ ಇರಬೇಕು, ಕ್ರಿಕೆಟ್ ಮೈದಾನ ಇರಬೇಕು, ಬ್ಯಾಸ್ಕೆಟ್ಬಾಲ್ ಸ್ತಂಭಗಳಿರಬೇಕು, ಶಾಲೆ ಅಂದರೆ ಆವರಣ ಇರಬೇಕು ಅಂತ. ಇವಾಗ ಯಾವುದೋ ಒಂದು ಪಬ್ಲಿಕ್ ಬಿಲ್ಡಿಂಗಲ್ಲಿ ಮೈದಾನ ಇಲ್ಲದೆ ಇರೋ ಕಡೆಯೂ ಶಾಲೆ. ಶಾಲೆ ಅಂದರೆ ಆರಂಭವಾದ ಹೊಸದರಲ್ಲಿ ನಮ್ಮ ದೇಶದಲ್ಲಿ ಇವನಿಗೆ ಕೂಡ 4 ರೂಪಾಯಿ ಫೀಸ್ ಇತ್ತು. ಇವತ್ತು ಶಾಲೆಯ ಫೀಸ್ 3,000 ಮೇಲಿದೆ. ಅಷ್ಟೇ ಅಲ್ಲ, ನೀವು ಯೋಚನೆ ಮಾಡಿ, ನೀವು ಶಾಲೆಗೆ ಕಳುಹಿಸದೆ ಮನೆಯಲ್ಲೇ ಹೋಮ್ ಸ್ಕೂಲಿಂಗ್ ಮಾಡೋದಕ್ಕೆ ಅನೇಕ ವ್ಯವಸ್ಥೆಗಳಿದೆ ನಮ್ಮ ದೇಶದಲ್ಲಿ. ಸ್ವಲ್ಪ ಗೂಗಲಲ್ಲಿ ರಿಸರ್ಚ್ ಮಾಡಿ. ವಿಶ್ವದಾದ್ಯಂತ ಇದಕ್ಕೆ ಎನ್ಕರೇಜ್ ಮಾಡ್ತಾ ಇದೆ. ಶಾಲೆಗೆ ನೀವು 12-36,000 ಸ್ಪೆಂಡ್ ಮಾಡೋ ಬದಲು ಅದೇ 36,000 36 ಕಡೆ ಟ್ರಿಪ್ ಕಳಿಸ್ಬೋದು. ಟ್ರಕ್ಕಿಂಗ್ ಆಗಲಿ, ಮಗು ವಿವಿಧ ತಾಣಗಳನ್ನು ನೋಡುವುದಕ್ಕೆ, ಜ್ಞಾನ ಬೆಳವಣಿಗೆ, ಮನೆಯಲ್ಲಿ ಪುಸ್ತಕಗಳು ತರಿಸೋದು. ಫೀಸ್ ಅಷ್ಟೇ ಅಲ್ಲ ರೀ, ಶಾಲೆಯಿಂದ 36,000 ಫೀಸ್ ಆದರೆ 36,000 ಮೇಲೆ ಎಕ್ಸ್ಟ್ರಾ ಫೀಸ್ ಇದೆ. ಬೆಂಗಳೂರಿನಲ್ಲಂತೂ ಕೆಲವು ಶಾಲೆಗಳಲ್ಲಿ 1,00,000 ರೂಪಾಯಿ ವರ್ಷದ ಫೀಸ್ ಇದೆ. ಯೋಚನೆ ಮಾಡಿ. ತುಂಬ ಜನ ಟ್ರಾವೆಲ್ ಕಂಪನಿಗಳಿದೆ ಮಕ್ಕಳನ್ನು ತರಬೇತು ಮಾಡುವಂಥದ್ದು. ಬೆಂಗಳೂರಿನವ್ರಿಗಂತೂ ತುಂಬ ಕಾಡಿನಲ್ಲಿ ಪ್ರಾಣಿಗಳ ಸೆನ್ಸಸ್ ಮಾಡುವಂಥ ಡಿಪಾರ್ಟ್ಮೆಂಟ್ಸು ಫ್ರೀಯಾಗಿ ಗೌರ್ಮೆಂಟ್ ಕಡೆಯಿಂದ ಮಕ್ಕಳಿಗೆ ತರಬೇತು ಮಾಡುತ್ತೆ. ಇವನ್ನೆಲ್ಲ ಎನ್ಕರೇಜ್ ಮಾಡಿ.
ಫೇಲ್ ಆದರೂ ಮಗುನ ಪಾಸ್ ಆದರೂ ಒಂದೇ ರೀತಿ ಟ್ರೀಟ್ ಮಾಡಿ, ಕಂಪೇರ್ ಮಾಡಬೇಡಿ. ಕೋಪ ಮಂಡೂಕಗಳ ಥರ ಹೋಮ್ವರ್ಕ್ ಮಾಡಿಸೋದು, ಹಿಂಸೆ ಮಾಡೋದು ದಯವಿಟ್ಟು ಬಿಟ್ಬಿಡಿ. ಆ ಮಗುವಿನಲ್ಲಿ ಆಸಕ್ತಿ ಇದ್ದರೆ ವಿಶ್ವೇಶ್ವರಯ್ಯನವರಿಗೆ ಮನೆಯಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಸ್ಟ್ರೀಟ್ ಲೈಟ್ ಕೆಳಗಡೆ ಓದ್ತಾ ಇತ್ತಂತ ಆ ಮಗು. ಏನು ಓದ್ತೀಯ, ಬೆಂಗಳೂರಿಗೆ ನಡ್ಕೊಂಡು ಹೋಗ್ಬೇಕು ವಾರಕ್ಕೊಂದ್ಸಲ, ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸಿಂದ ಮುದ್ದೇನಹಳ್ಳಿಯಿಂದ. ಹಾಗೆ ಓದುವವರನ್ನ ಯಾರೂ ನಿಲ್ಲಿಸೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಮೆಂಟಾಲಿಟಿ ಚೇಂಜ್ ಮಾಡೋಣ. ನಾವು ಯಾರಲ್ಲೋ ನಮ್ಮ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಮಕ್ಕಳನ್ನ ವಿದೇಶಕ್ಕೆ ಕಳಿಸುವ ಪ್ರಯತ್ನದಲ್ಲೇ ಜೀವನ ಕಳೆಯೋದು ಬೇಡ. ಧನ್ಯವಾದ ಗೆಳೆಯರೆ, ಎಷ್ಟು ಮಾತಾಡಿದ್ರೂ ಇದರ ಬಗ್ಗೆ ಸಾಲೋದಿಲ್ಲ. SSLC ಮಕ್ಕಳು ನೊಂದವರು, PUC ಮಕ್ಕಳು, ನಮಗೆ ಭವಿಷ್ಯವೇ ಇಲ್ಲ, ಫೇಲ್ ಆಗಿದ್ದೀವಿ ಅಂತ ಅಂದವರಿಗೆ ಕೆಲವು ಹೆಲ್ಪ್ಲೈನ್ ನಂಬರ್ಸು ಈ ವಿಡಿಯೋದಲ್ಲಿ ಹಾಕಲಾಗುತ್ತೆ. ಅದನ್ನು ದಯವಿಟ್ಟು ನೋಡಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಮುಂದಿನ ದಾರಿ ಗೈಡ್ ಮಾಡ್ತಾರಂತೆ. ವಾಟ್ಸಾಪಲ್ಲಿ ಬಂದಿರೋ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ತುಂಬ ತುಂಬ ಧನ್ಯವಾದ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್.